ನಮಸ್ಕಾರ ಸ್ನೇಹಿತರೆ, ನಾಳೆ ಮೇ 10th ವೋಟಿಂಗ್ ಡೇ ಬಂದೇ ಬಿಡ್ತು. ಏನಪ್ಪ ಮಾಡೋದು, ನಮ್ಮ ವೋಟರ್ ಕಾರ್ಡು ಮಿಸ್ ಆಗಿದೆ, ವೋಟ್ ಮಾಡೋದಕ್ಕೆ ಬಿಡ್ತಾರೋ ಇಲ್ವೋ ಅಂತ ತಾವೇನಾದರೂ ಚಿಂತೆಯನ್ನು ಮಾಡ್ತಾ ಇದ್ರೆ ಆ ಯೋಚನೆಯನ್ನು ಬಿಡಿ. ಯಾಕೆ ಅಂತ ಹೇಳಿದ್ರೆ, ಚುನಾವಣಾ ಆಯೋಗದವರೇ ಹೇಳಿರುವಂತೆ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ರೆ ನೀವು ಅವರು ತಿಳಿಸಿರುವಂತಹ ಒಂದಷ್ಟು ಐಡಿ ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದನ್ನ ತಗೊಂಡೋಗಿದ್ದೆ ಆದರೆ ನೀವು ಆರಾಮಾಗಿ ನಿಮ್ಮ ವೋಟನ್ನ ಹಾಕ್ಬಿಟ್ಟು ಬರಬಹುದು ಸ್ನೇಹಿತರೆ. ಹಾಗಾದ್ರೆ ಯಾವೆಲ್ಲ ಐಡಿಗಳನ್ನ ನೀವು ವೋಟರ್ ಐಡಿ ಬದಲಾಗಿ ತಗೊಂಡೋಗ್ಬೋದು ಅಂತ ಕೇಳಿದ್ದೆ ಆದ್ರೆ, ಸ್ನೇಹಿತರೆ ನೀವು ಆಧಾರ್ ಕಾರ್ಡ್ ಅನ್ನ ತಗೊಂಡೋಗ್ಬೋದಾಗಿರುತ್ತೆ, ಅಥವಾ ಭಾವಚಿತ್ರ ಇರುವಂತಹ ಉದ್ಯೋಗದ ಕಾರ್ಡ್, ಏನು ಗ್ರಾಮ ಪಂಚಾಯತಿಗಳಲ್ಲಿ ಎಂನರೇಗಾ ಆ ಒಂದು ಕಾರ್ಡ್ ಅನ್ನ ಕೂಡ ನೀವು ತಗೊಂಡೋಗ್ಬೋದಾಗಿರುತ್ತೆ. ಭಾವಚಿತ್ರ ಇರತಕ್ಕಂತ ನಿಮ್ಮ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ಪಾಸ್ಬುಕ್ ಅನ್ನ ತಗೊಂಡೋಗಿದ್ದೆ ಆದ್ರೆ ವೋಟ್ ಮಾಡಬಹುದು. ಭಾವಚಿತ್ರ ಇರತಕ್ಕಂತ ಆರೋಗ್ಯ ವಿಮಾ ಯೋಜನೆಗಳ ಸ್ಮಾರ್ಟ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ತೀವಿ. ಮತ್ತೆ ನೀವು ನಿಮ್ಮ ಡಿಎಲ್ ಅನ್ನ ತೋರಿಸಿ ಕೂಡ ವೋಟ್ ಮಾಡಬಹುದಾಗಿರುತ್ತೆ. ನಿಮ್ಮ ಹತ್ರ ಪಾನ್ ಕಾರ್ಡ್ ಇದ್ರೆ ಆ ಪಾನ್ ಕಾರ್ಡ್ ಅನ್ನು ಕೂಡ ಐಡಿ ಅಂತೇಳಿ ಅಕ್ಸೆಪ್ಟ್ ಮಾಡ್ತಾರೆ. ಅಥವಾ ಪಾಸ್ಪೋರ್ಟ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಆ ಪಾಸ್ಪೋರ್ಟ್ ಅನ್ನ ತಗೊಂಡೋದ್ರು ಕೂಡ ಅಲೋ ಮಾಡ್ತಾರೆ. ಅದ್ ಬಿಟ್ರೆ ಪಿಂಚಣಿ ಪಾವತಿಯ ಆದೇಶದ ಪತ್ರಗಳು ಏನಾದರೂ ನಿಮಗೆ ಸರ್ಕಾರದಿಂದ ಸಿಕ್ಕಿತ್ತು ಅಂತ ಹೇಳಿದ್ರೆ ಆ ಒಂದು ಪತ್ರನ ಕೂಡ ತೋರಿಸಿ ನೀವು ವೋಟ್ ಮಾಡಬಹುದಾಗಿರುತ್ತೆ. ಜೊತೆಗೆ ಸರ್ಕಾರ ಹಾಗೂ ಸಾರ್ವಜನಿಕ ಉದ್ದಿಮೆ ಸಂಸ್ಥೆಗಳಲ್ಲಿ ಕೆಲಸಗಾರರಿಗೆ ನೀಡಿರತಕ್ಕಂತಹ ಭಾವಚಿತ್ರ ಇರುವಂತಹ ಸೇವಾ ಗುರುತಿನ ಚೀಟಿ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಕೂಡ ತಗೊಂಡೋಗಿ ತೋರಿಸಿ ವೋಟನ್ನ ಮಾಡಬಹುದಾಗಿರುತ್ತೆ. ಅಥವಾ ಎಂಪಿ ಎಂಎಲ್ಎ ಎಂಎಲ್ಸಿಗಳಿಗೆ ಸರ್ಕಾರದಿಂದ ನೀಡಿರತಕ್ಕಂತಹ ಗುರುತಿನ ಚೀಟಿಗಳನ್ನ ಕೂಡ ತೋರಿಸಿ ನೀವು ನಿಮ್ಮ ವೋಟನ್ನ ಮಾಡಬಹುದಾಗಿರುತ್ತೆ. ಫ್ರೆಂಡ್ಸ್, ಸ್ನೇಹಿತರೆ, ಚುನಾವಣಾ ಆಯೋಗದವರು ಹೇಳಿರುವಂತಹ ಇಷ್ಟು ಐಡಿ ಕಾರ್ಡ್ಗಳಲ್ಲಿ ನೀವು ಯಾವ್ದಾದ್ರೂ ಒಂದು ಐಡಿ ಕಾರ್ಡ್ಗಳನ್ನ ತಗೊಂಡೋಗಿ ನಿಮ್ಮ ವೋಟನ್ನ ಚಲಾಯಿಸಬಹುದಾಗಿರುತ್ತೆ. ಫ್ರೆಂಡ್ಸ್, ವಿಡಿಯೋ ಉಪಯೋಗ ಆಗಿದ್ರೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬೈ.